ನಮಸ್ತೆ ಫ್ರೆಂಡ್ಸ್. ಹೆಣ್ಣು ಎಂಬ ಹೂವನ್ನು ಮುಟ್ಟಬೇಡ, ಮುಟ್ಟಿದರೆ ಬಾಡಿಸಿ ಕೈ ಬಿಡಬೇಡ, ಸಾಧ್ಯವಾದರೆ ನಿನ್ನ ಹೃದಯಕ್ಕೆ ಮುಡಿಸಿಬಿಡು, ಇಲ್ಲವಾದರೆ ಅದರ ಪಾಡಿಗೆ ಅದನ್ನು ಬಿಟ್ಟುಬಿಡು, ಆದರೆ ಮುಟ್ಟಿ ನಲಗಿಸಿ ಅದನ್ನು ಬಿಸಾಡಬೇಡ. ಕೆಲವು ಜನರ ಹುಡುಗಿರ ಲೈಫಲ್ಲಿ ಆಸೆಗಳನ್ನು ಹೇಳಲಾಗುವುದಿಲ್ಲ, ಪ್ರೀತಿಯನ್ನು ಉಳಿಸಿಕೊಳ್ಳಲು ಆಗುವುದಿಲ್ಲ, ಮನೆಯವರನ್ನು ಅಳಿಸಲು ಆಗುವುದಿಲ್ಲ, ತನ್ನ ಅಳುವನ್ನು ತೋರಿಸಿಕೊಳ್ಳಲಾಗುವುದಿಲ್ಲ, ಬದುಕಿದ್ದು ಸತ್ತ ಹಾಗೆ ಇವರ ಪಾಡು. ಫೇಕ್ ಲವ್, ಸ್ವಲ್ಪ ಜನ ಫೇಕಾಗಿ ಲವ್ ಮಾಡ್ತಾರೆ. ಪ್ರೀತಿ ಹುಟ್ಟಬೇಕಾದ್ರೆ, ಈ ಫೇಕ್ ಲವ್ ಅನ್ನೋ ಪ್ರೀತಿ ಹುಟ್ಟಬೇಕಾದ್ರೆ ಫ್ಯಾಮ್ಲಿ ನೆನಪು ಬರಲ್ಲ, ಹಗ್ಗು ಕಿಸ್ ಮಾಡಿದಾಗ ಫ್ಯಾಮ್ಲಿ ನೆನಪು ಬರಲ್ಲ, ಬಸ್ ಸ್ಟ್ಯಾಂಡು, ಪಾರ್ಕು, ಹೋಟಲ್ಲು ಅಂತ ತಿರುಗಾಡಿದಾಗ ಕೂಡ ಫ್ಯಾಮ್ಲಿ ನೆನಪು ಬರಲ್ಲ, ಗಂಟೆ ಗಂಟಲೆ ಮಾತಾಡಬೇಕಾದ್ರೆ ಫ್ಯಾಮ್ಲಿ ನೆನಪು ಬರಲ್ಲ. ಮನಸ್ಸಲ್ಲಿ ಪ್ರೀತಿ ತುಂಬ ಗಟ್ಟಿಯಾದ ಮೇಲೆ ಫ್ಯಾಮಿಲಿಯಲ್ಲಿ ಒಪ್ಪುತ್ತಿಲ್ಲ ನಮ್ಮ ಪ್ರೀತಿಯನ್ನು ಅಂತ ಹೇಳಿ ದೂರ ತಳ್ಳುವುದು ಇದೆಂಥ ಪ್ರೀತಿ ನೀವೇ ಹೇಳಿ. ಪ್ರೀತಿಯ ಸಂಬಂಧಗಳು ಗಟ್ಟಿಯಾಗಿ ಉಳಿಯಬೇಕೆಂದರೆ ದೇಹದ ಸೆಳೆತಕ್ಕಿಂತ ಮನಸ್ಸಿನ ಸೆಳೆತ ಪ್ರಬಲವಾಗಿರಬೇಕು. ನೊಂದರು ಬೆಂದರು ಸಾಗಲೇಬೇಕು ಈ ಜೀವನ. ಅತಿಯಾಗಿ ಚಿಂತಿಸಿ ಫಲವಿಲ್ಲ, ಮುಂದಿನ ದಾರಿ ಅರಿತು ಬದುಕುವುದೇ ಜೀವನ. ನೀನಿಲ್ಲದೆ ಬದುಕೋದಕ್ಕೆ ಆಗಲ್ಲ ಅಂತಲ್ಲ, ನಾ ಬದುಕಿರೋವರೆಗೂ ನಿನ್ನ ಮರೆಯೋದಕ್ಕೆ, ಖುಷಿಯಿಂದ ಇರೋದಕ್ಕೆ ಆಗಲ್ಲ ಅಂತ. ಹೊಟ್ಟೆ ಹಸಿವನ್ನು ಯಾರು ಬೇಕಾದರೂ ನೀಗಿಸಬಹುದು, ಆದರೆ ಪ್ರೀತಿಯ ಹಸಿವು ನಮ್ಮನ್ನು ಪ್ರೀತಿಸುವವರಿಂದ ಮಾತ್ರ ನೀಗಿಸಲು ಸಾಧ್ಯ. ತವರಿನಿಂದ ತಂದಿದ್ದೇನು ಎಂದು ಕೇಳುವ ಬದಲು ಏನೇನು ಬಿಟ್ಟು ಬಂದ್ಲು ಏನು ಅಂತ ಗಮನವಿರಲಿ. ಅವಳ ತ್ಯಾಗವನ್ನು ಗೌರವಿಸೋಣ. ಮದುವೆಯಾದ ಮೇಲೆ ಗಂಡನ ಮನೆಗೆ ಬಂದಾಗ ನಮ್ಮ ಜೀವ ಇರುವವರೆಗೂ ಆ ಒಂದು ಹೆಣ್ಣನ್ನು ಪ್ರೀತಿಸೋಣ. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ, ಇದು ಅಹಂ ಅನಿಸಿದರೂ ಆತ್ಮಗೌರವಕ್ಕೆ ಅಗತ್ಯ. ಹಣೆ ಬರಹ ಕೆಟ್ಟದಿರುವಾಗ ಯಾರನ್ನೂ ಅಂದು ಏನು ಪ್ರಯೋಜನ ಇಲ್ಲ, ಬಂದಿದ್ದನ್ನೆಲ್ಲ ಅನುಭವಿಸಬೇಕಷ್ಟೇ. ಅತಿಯಾಗಿ ಭಾವಜೀವಿ ಆಗಬೇಡಿ, ಇಲ್ಲಿ ಭಾವನೆಗಳಿಗೆ ಬೆಲೆ ಕೊಡೋರು ಯಾರೂ ಇಲ್ಲ. ನಗುವ ಮೊಗದಲ್ಲಿ ಬೆಟ್ಟದಷ್ಟು ನೋವಿದೆ, ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ, ಕನಸು ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ, ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವ ಬಲವಿದೆ. ನಾವು ಒಬ್ಬರ ಮೇಲೆ ಬೇಜಾರಾಗಿದ್ದೀವಿ ಅಂದರೆ ಅದು ಅವ್ರ ತಪ್ಪಲ್ಲ, ನಮ್ಮದೇ ತಪ್ಪು. ಯಾಕಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆಯಿಂದ. ನಮ್ಮನ್ನು ಯಾರೂ ಇಷ್ಟಪಡುವುದಿಲ್ಲ, ನಾವು ಯಾರಿಗೂ ಇಷ್ಟವಾಗುವುದಿಲ್ಲ ಅಂತ ಯೋಚನೆ ಮಾಡಬೇಡಿ. ಒಂದು ಸಲ ನಿಮ್ಮ ತಾಯಿಯನ್ನು ನೋಡಿ, ಅವಳ ಪ್ರೀತಿ ಮತ್ತು ಧೈರ್ಯದ ಮುಂದೆ ಎಲ್ಲವೂ ಶೂನ್ಯ. ನಮ್ಮನ್ನು ಪ್ರೀತಿಸೋರು ನಮ್ಮ ಕಾಲ್ ಮೆಸೇಜ್ ಬಂದ್ರೇ ಇಷ್ಟು ಖುಷಿ ಆಗ್ತಾರೆ, ಆದರೆ ನಾವು ಅವರ ಜೀವನದಲ್ಲಿದ್ದರೆ ಎಷ್ಟು ಹ್ಯಾಪಿಯಾಗಿರ್ತಾರಲ್ವಾ? ಯಾಕಂದರೆ ಅವರಿಗೆ ನಾವೇ ಪ್ರಪಂಚವಾಗಿರ್ತೀವಿ. ಸಂಸಾರದಲ್ಲಿ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಬದುಕುವ ಛಲ ಇರಬೇಕು. ಗಂಡಸು ಕೆಟ್ಟರೆ ಅವನಿಗೆ ಕೈ ಹಿಡಿದು ನಡೆಸೋ ತಾಯಿಯಾಗಿರಬೇಕು, ಹೆಣ್ಣು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳೋ ತಂದೆಯಾಗಿರಬೇಕು. ಸಂಸಾರದ ಗುಟ್ಟು ನಾಲ್ಕು ಗೋಡೆ ಮಧ್ಯ ಇದ್ದರೆ ಚಂದ. ಬಿಟ್ಟು ಬಿಡಿ, ಬಲವಂತ ಮಾಡಬೇಡಿ ಯಾರನ್ನು. ಮಾತು ಇಷ್ಟಪಟ್ಟು ಹಾಡಬೇಕೇ ಹೊರತು ಕಷ್ಟಪಟ್ಟಲ್ಲ. ಭಿಕ್ಷೆ ಅಂದರೆ ಕೇವಲ ಹಣ ಕೇಳಿದ್ರೆ ಮಾತ್ರ ಅಲ್ಲ, ಇಷ್ಟವಿಲ್ಲದವರ ಬಳಿ ಸಮಯ ಪ್ರೀತಿಯನ್ನು ಕೇಳೋದು ಕೂಡ ಭಿಕ್ಷೆನೇ.